ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ, ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ಗೌರವ, ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿ ಜೆ ಪಿಯನ್ನು ಕಟ್ಟೋದಕ್ಕೆ, ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ, ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಆದ್ದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದ ಓಡಾಟ ಮಾಡಿ, ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದಿದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿನ ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ನೀಡ್ತಾ, ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನಿನ್ನು ಮತ್ತೆ ಸದನ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ದೈಜುವಲ್ ಟೆಲಿವಿಷನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುವ ಎಲ್ಲಾ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.